ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಸೊ ಇವತ್ತಿನ ವಿಡಿಯೋದಲ್ಲಿ ಗರ್ಭಿಣಿ ಸ್ತ್ರೀಯರಿಗೆ ಬೀಳೋದು ಮೆಟ್ಲು ಮೇಲಿಂದ ಬೀಳೋದು ಮತ್ತು ಹೋಟೆಲ್ ತಗುಲ್ಸ್ಕೊಳ್ಳೋದು ಜಾರಿ ಬೀಳೋದು ಮಲಗಿರ್ತೀರ ಸೋಫಾ ಮೇಲೆ ಮಲಗಿರ್ತೀರ ಎಲ್ಲೋ ಕನಸಲ್ಲಿ ನಿಮಗೆ ಬೀಳಂಗನೋ ಇಲ್ಲ ಎಲ್ಲೋ ಜಾರ್ದಂಗನೋ ಆಗಿ ಅದನ್ನೇ ರಿಯಲ್ ಆಗಿ ಹೊಟ್ಟೆ ದಬ್ಬ ಬೀಳೋದು ಇಂಥವೆಲ್ಲ ಆದರೆ ಮಗುಗೆ ತೊಂದರೆನ ಪ್ರೆಗ್ನೆನ್ಸಿಯಲ್ಲಿ ಅಂತ ಕೂಡ ಕೇಳಿದ್ದೀರಾ ಸೊ ಖಂಡಿತವಾಗ್ಲೂ ಇದ್ರ ಬಗ್ಗೆ ನಾನು ಇನ್ಫಾರ್ಮೇಷನ್ ಕೊಡ್ತೀನಿ ಫಸ್ಟ್ ಟೈಮ್ ಕೂಡ ಬೀಳೋದು ಹೊಟ್ಟೆಗೆ ಪೆಟ್ಟಾಗೋ ಥರ ಬೀಳೋದು ಇಲ್ಲ ಹೊಟ್ಟೆ ದಬ್ಬ ಅಂದರೆ ಹೊಟ್ಟೆ ಫುಲ್ಲು ಡೌನ್ ಇದ್ದು ಅಂದರೆ ನಿಮ್ಮ ನಿಮ್ಮ ಹೊಟ್ಟೆ ಬಂದು ನೆಲಕ್ಕೆ ಟಚ್ ಆಗೋದು ಈ ರೀತಿ ಆಗಲೇಬಾರ್ದು ಅದೇ ಥರನೇ ಎಂಟೈರ್ ಪ್ರೆಗ್ನೆನ್ಸಿಯಲ್ಲಿ ಆಗಬಾರ್ದು ಒಂದು ವೇಳೆ ನೀವು ಬಿದ್ದಿರಿ ಜಾರ್ ಬಿಟ್ರಿ ಅಂದರೆ ಏನು ಪ್ರಾಬ್ಲಮ್ಮು ಅಂತ ಕೇಳಿದ್ರೆ ಸೊ ನಿಮಗೆ ಈ ಸಿಂಪ್ಟಮ್ಸ್ ಎಲ್ಲ ಇದ್ದರೆ ಇಮ್ಮಿಡಿಯೇಟಾಗಿ ಹಾಸ್ಪಿಟ್ಲಿಗೆ ಹೋಗಬೇಕು ಉದಾಹರಣೆಗೆ ನಿಮ್ಮ ಪೆಲ್ವಿಕ್ ಬೋನ್ ಏರಿಯಾ ಅಂದರೆ ನಿಮ್ಮ ಸೊಂಟದ ಸುತ್ತ ಇರುವಂತಹ ಮೂಳೆಗಳು ತುಂಬ ನೋವು ಆಯಿತು ಅಂತಂದರೆ ಆಗ ನೀವು ಹಾಸ್ಪಿಟ್ಲಿಗೆ ಹೋಗಬೇಕಾಗುತ್ತೆ ಎರಡನೇದು ಬಂದು ಆ್ಯಮ್ನಿಯೋಟಿಕ್ ಫ್ಲೂಯಿಡು ಅಂದರೆ ನೀ ಮಗುವಿನ ಸುತ್ತ ಇರುವಂತಹ ನೀರು ಲೀಕ್ ಆಯಿತು ಅಂದರೆ ಆವಾಗ ಕೂಡ ಹಾಸ್ಪಿಟ್ಲ್ಗೆ ಹೋಗಬೇಕಾಗುತ್ತೆ ಆ್ಯಂಡ್ ನೆಕ್ಸ್ಟು ಮೂರನೇದು ಬಂದು ನಿಮಗೆ ಬ್ಲೀಡಿಂಗ್ ಆಯಿತು ಅಂತಂದರೆ ಅಂದರೆ ಬ್ಲಡ್ ಬ್ಲೀಡಿಂಗ್ ಆಯಿತು ಅಂದರೆ ಆಗ ಕೂಡ ಹಾಸ್ಪಿಟ್ಲ್ಗೆ ಹೋಗಬೇಕಾಗುತ್ತೆ ಆ್ಯಂಡ್ ನೆಕ್ಸ್ಟು ನಿಮಗೆ ಹೊಟೆನೋವು ಅಬ್ಡಮಿನಲ್ ಪೇಯ್ನು ಮತ್ತು ಏನೋ ಒಂದು ರೀತಿ ಅನ್ಇಸಿಯಾಗಿ ಫೀಲ್ ಆಗ್ತಾ ಇದ್ರೆ ಬೇಬಿಯ ಮೂಮೆಂಟ್ಸು ಬೀಳೋದಕ್ಕೆ ಮುಂಚೆ ಜಾಸ್ತಿ ಇತ್ತು ನಾನು ಬಿದ್ದ ಮೇಲೆ ಕಮ್ಮಿ ಇದೆ ಅಂದಾಗ ಹಾಸ್ಪಿಟ್ಲಿಗೆ ಹೋಗಬೇಕಾಗುತ್ತೆ ಸೊ ಈ ಕೆಲ ರೀಸನ್ಸ್ ಏನಾದರೂ ಆಗಿಬಿಡ್ತು ಅಂತಂದರೆ ನೀವು ಇಮಿಡಿಯೇಟಾಗಿ ಹಾಸ್ಪಿಟ್ಲಿಗೆ ಹೋಗಿ ತೋರಿಸ್ಕೋಬೇಕು ಏನು ಗೊತ್ತಾ ಸಣ್ಣ ಪುಟ್ಟದಾಗಿ ಜಾರೋದು ಬೀಳೋದು ಬಂದು ಮಗುಗೇನು ತೊಂದರೆ ಮಾಡಲ್ಲ ಯಾಕಂದರೆ ತುಂಬ ಲೇಯರ್ ಒಳಗಡೆ ಬೇಬಿ ಇರುತ್ತೆ ಯುಟ್ರೆಸ್ ಕೂಡ ತಿಕ್ಕಾಗಿರುತ್ತೆ ಏನು ಮಗುಗೆ ಅಂಥ ಪ್ರಾಬ್ಲಮ್ ಆಗಲ್ಲ ಆದರೆ ತರ್ಡ್ ಟ್ರೈಮಿಸ್ಟರು ಡಿಲ್ವರಿ ಹತ್ತಿರ ಇದೆ ಅನ್ನೋವಾಗ ಮೇ ಬಿ ಇರೋವಾಗ ಏನಾಗುತ್ತೆ ಅಂತಂದರೆ ಬೇಬಿ ಹೆಡ್ ಡೌನ್ ಇರಬಹುದು ಸೊ ನಿಮಗೆ ಸರ್ವಿಕ್ಸ್ ಡಿಲೇಟ್ ಆಗ್ತಾ ಇರ್ಬೋದು ಆ ಸಂದರ್ಭದಲ್ಲಿ ಬಿದ್ದ್ರಿ ಏನೋ ತೆಗೆಸ್ಕೊಂಡ್ರಿ ಅಂತಂದಾಗ ಈ ಒಂದು ಸಿಂಪ್ಟಮ್ಸ್ ನಿಮಗಿದೆಯಾ ಅಂತ ನೋಟ್ ಮಾಡ್ಕೊಳ್ಳಿ ಏನಪ್ಪ ಅಂತಂದರೆ ನಿಮಗೆ ಬ್ಲೀಡಿಂಗ್ ಆಗೋದು ನೀರು ಹೋದಂಗೆ ಆಗೋದು ಮತ್ತು ನೋವು ಆ ಒಂದು ವಜಾಯಿನ ಪ್ಲೇಸಲ್ಲಿ ನೋವು ಆಗೋದು ಇಂಥವೆಲ್ಲ ಆಯಿತು ಅಂತಂದರೆ ತೊಂದರೆ ಸೊ ಇಮಿಡಿಯೇಟಾಗಿ ಹಾಸ್ಪಿಟ್ಲಿಗೆ ಹೋಗಬೇಕು ಯಾವುದೇ ಕಾರಣಕ್ಕೂ ಓಡಾಡೋವಾಗ ಬರೋವಾಗ ನಡೆಯುವಾಗ ಒಂದು ಸ್ವಲ್ಪ ಎಚ್ಚರಿಕೆಯಿಂದ ಇರಿ ಜಾರೋದು ಸಹಜ ಬೀಳೋದು ಸಹಜ ಆದರೆ ಪ್ರೆಗ್ನೆನ್ಸಿಯಲ್ಲಿ ಅದನ್ನು ಬಂದು ಮಾಡ್ಕೊಳ್ಬಾರ್ದು ಆ್ಯಕ್ಚುಲಿ ಯಾಕಂದರೆ ಎಲ್ಲರ ದೇಹದ ಸ್ಥಿತಿ ಕೂಡ ಆರೋಗ್ಯವಾಗಿರುತ್ತೆ ಅಂತ ಹೇಳಲ್ಲ ತುಂಬ ಜನ ಬಂದು ಟ್ರೀಟ್ಮೆಂಟ್ ತೊಗೊಂಡು ಮಾಡ್ಕೊಂಡಿರ್ತೀರಾ ಪ್ರೆಗ್ನೆನ್ಸಿಯನ್ನು ಕನ್ಫರ್ಮ್ ಮಾಡ್ಕೊಂಡಿರ್ತೀರ ಕೆಲವ್ರು ಬಂದು ತುಂಬ ಜನ ಡಿ ಎನ್ ಸಿಗಳಾಗಿರ್ತವೆ ಕೆಲವ್ರಿಗೆ ಬಂದು ಪ್ರಾಬ್ಲಮ್ ಆಗಿ ತುಂಬ ಪ್ರಾಬ್ಲಮ್ಗಳಾಗಿ ಕ್ರಿ ನೀವು ಪ್ರೆಗ್ನೆಂಟ್ ಆಗಿರ್ತೀರ ಸೊ ಆವಾಗ ತುಂಬ ಹುಷಾರಾಗಿರಬೇಕಾಗತ್ತೆ ಸೊ ಏನು ನಾನು ಹೇಳಿದಂಥ ಸಿಂಪ್ಟಮ್ಸ್ ಇತ್ತು ಅಂದರೆ ನೀವು ಹಾಸ್ಪಿಟ್ಲಿಗೆ ಹೋಗಿ ಒಂದು ವೇಳೆ ಎಲ್ಲ ಇದೆ ಅಂತಂದರೆ ನೀವು ಬಂದು ಆರಾಮಾಗಿರ್ಬೋದು ಬಟ್ ಜಾಸ್ತಿ ನೋವು ಪೆಟ್ಟಾಗಿದೆ ಅಂದರೆ ಇಮಿಡಿಯೇಟಾಗಿ ಹಾಸ್ಪಿಟ್ಲಿಗೆ ಹೋಗಬೇಕು ಸ್ಕ್ಯಾನ್ ಮಾಡಿಸ್ಬೇಕಾಗುತ್ತೆ ಟೇಕ್ ಕೇರ್ ಬಾಯ್